ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ವೀಕ್ಷಕರೇ ನಮಸ್ಕಾರ ಪ್ರೈಮ್ ಟೈಮ್ಗೆ ಸ್ವಾಗತ ಇವತ್ತಿನ ರಾಜ್ಯ ದೇಶ ವಿದೇಶದಲ್ಲೂ ರಾಜ್ಯ ರಾಜಕೀಯ ಘಟಾನುಘಟಿಗಳು ಇವತ್ತು ನಾಮಪತ್ರವನ್ನು ಸಲಕೆ ಮಾಡಿದ್ದಾರೆ ಚುನಾವಣಾ ರಣಕಣ ರಂಗೇರ್ತಾ ಇದೆ ಟಿಕೆಟ್ ಘೋಷಣೆ ಬಂಡಾಯ ಎಲ್ಲವೂ ತಣ್ಣಗಾಗಿ ನಾಮಿನೇಷನ್ ಅಷ್ಟೇ ಕಡೆಗಳಿಗೆ ನಾಮಿನೇಷನ್ ಕಡೆ ಕೆಳಗಲಿದೀವಿ ಅಂದ್ರೆ ಮುಗಿದ್ದ ಬಂತು ಇನ್ನು ಮೂರು ದಿನ ನಾಳೆ ನಾಡಿದ್ದು ಮೂರು ದಿನ ಅಷ್ಟೇ ಗುರುವಾರ ಮಧ್ಯಾಹ್ನ ಮೂರು ಗಂಟೆವರೆಗೆ ಅವಕಾಶ ಸುದ್ದಿಯಲ್ಲಿ ಅಂತ ನೋಡೋಕೆ ಮುಂಚಿತವಾಗಿ ಹೆಡ್ಲೈನ್ಸ್ ನೋಡೋಣ ಮೂವತ್ತೈದು ವರ್ಷಗಳ ಬಿಜೆಪಿ ಬಾಂಧವ್ಯಕ್ಕೆ ಎಳ್ಳು ನೀರು ಅಧಿಕೃತವಾಗಿ ಕಾಂಗ್ರೆಸ್ ಸೇರಿದ ಜಗದೀಶ್ ಶೆಟ್ಟರ್ ಕೇಸರಿ ಪಡೆ ವಿರುದ್ಧ ಸಮರ ಸಾರಿದ ಮಾಜಿ ಸಿಎಂ ಬೆಗ್ಗಾವಿಯಲ್ಲಿ ಸಿಎಂ ಶಕ್ತಿ ಪ್ರದರ್ಶನ ಲಕ್ಕಿ ಕಾರ್ನಲ್ಲಿ ಬಂದು ಬೊಮ್ಮಾಯಿ ಉಮೇದುವಾರಿಕೆ ಕನಕಪುರದಲ್ಲಿ ಕೆಂಕೇರಮ್ಮನಿಗೆ ಪೂಜೆ ಸಲ್ಲಿಸಿ ಪವರ್ ತೋರಿದ ಬಂಡೆ ಚನ್ನಪಟ್ಟಣದಿಂದ ಅಖಾಡಕ್ಕೆ ಧುಮುಕಿದ ಹೆಚ್ಡಿಕೆ ಸಾವಿರಾರು ಬೆಂಗ್ಬಾಗಿಗರ ಜೊತೆ ನಾಮಪತ್ರ ಸಲ್ಲಿಕೆ ರಾಮನಗರದಲ್ಲಿ ಬಿಜೆಪಿ ಕಾಂಗ್ರೆಸ್ ಒಳ ಮೈತ್ರಿ ಎಂದು ಟೀಕೆ ವರುಣ ಯುದ್ಧ ಭೂಮಿಗೆ ಸಿಎಂ ಎಂಟ್ರಿ ಸಿದ್ದರಾಮಯ್ಯ ಎದುರಾಳಿಯಾಗಿ ಸೋಮಣ್ಣ ನಾಮಪತ್ರ ಶಿಕಾರಿಪುರದಲ್ಲಿ ವಿಜೇಂದ್ರ ಉಮೇದುವಾರಿಕೆ ಬಡ ಕ್ರಿಕೆಟಿಗರಿಗಾಗಿ ಹಾಸ್ಟೆಲ್ ನಿರ್ಮಿಸಿದ ರಿಂಕು ಸಿಂಗ್ ಕ್ರಿಕೆಟ್ ಲೋಕಕ್ಕೆ ಮಾದರಿಯಾದ ಕೆಕೆಆರ್ ಬ್ಯಾಟ್ಸ್ಮ್ಯಾನ್ ರಿಂಕು ಸಮಾಜ ಸೇವೆಗೆ ಕ್ರಿಕೆಟ್ ದಿಗ್ಗಜರ ಸಲ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಹುತೇಕ ನಮ್ಮ ಪತ್ರ ಸಲ್ಲಿಕೆ ಬಂಡಾಯದ ಬೇಗುದಿ ಮುಗಿತು ಆದರೂ ಇನ್ನೊಂದಷ್ಟು ಜನ ಟಿಕೆಟ್ ಘೋಷಣೆ ಮಾಡಬೇಕು ಮೊದಲನಾಗಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿ ತೆರೆದು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶೆಟ್ಟರ್ ಕಾಂಗ್ರೆಸ್ ಸೇರಿದರು ಇದರೊಂದಿಗೆ ಮೂವತ್ತೈದು ವರ್ಷಕ್ಕೂ ಹೆಚ್ಚು ಕಾಲ ಬಿಜೆಪಿಯೊಂದಿಗೆ ನಂಟು ಕಳೆದುಕೊಂಡರು ಏನು ಕಾಂಗ್ರೆಸ್ ಸೇರ್ಪಡೆ ಬಳಿಕ ಮಾತನಾಡಿದ ಜಗದೀಶ್ ಶೆಟ್ಟರ್ ಬಿಜೆಪಿಯೊಳಗಿನ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟರು ರಾಜ್ಯ ಬಿಜೆಪಿ ಕೆಲವೇ ಕೆಲವು ವ್ಯಕ್ತಿಗಳ ಹಿಡಿತದಲ್ಲಿದೆ ರಾಜ್ಯ ಬಿಜೆಪಿ ಬೆಳವಣಿಗೆ ವರಿಷ್ಠರ ಗಮನಕ್ಕೆ ಬಂದಿಲ್ಲ ಅನಿಸುತ್ತೆ ಕೆಲ ಬಿಜೆಪಿ ನಾಯಕರು ತಮ್ಮ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಿದ್ದಾರೆ ನಾನು ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಟೀಕೆ ಮಾಡುತ್ತಿಲ್ಲ ಲಿಂಗಾಯತ ನಾಯಕರಲ್ಲಿ ಬಿಎಸ್ ವೈ ಬಿಟ್ಟರೆ ನಾನೇ ಹಿರಿಯ ಅದಕ್ಕಾಗಿ ನನ್ನನ್ನು ಪಕ್ಷದಿಂದ ಹೊರ ಹಾಕಿರಬೇಕು ಅಂತ ಹೇಳಿದ್ರು ಕಾಂಗ್ರೆಸ್ಗೆ ದೀರ್ಘಕಾಲದಿಂದ ಜನಸಂಖ್ಯಾ ಬಿಜೆಪಿ ಈಗ ಸೇರಿದ್ದಾರೆ ಆದರೆ ಹ್ಮ್ ಯಡಿಯೂರಪ್ಪ ನಂತರ ನಾನೇ ಇದ್ದೆ ಹಾಗಾಗಿ ನನ್ನ ಆಚಕೆ ಹಾಕ್ಬಿಟ್ಟಿದ್ದಾರೆ ನಿಜ ನೆಕ್ಸ್ಟ್ ನಾನು ಹೋಗ್ಬಿಡ್ತಿದ್ದೆ ಅಂತ ಹ್ಮ್ ಆನ್ ಲಕ್ಷಣ ಕಾಣ್ತಾ ಇಲ್ಲ ಯಾಕಂದ್ರೆ ಇವ್ರಿಗಾಗಲೇ ಸಿಎಂ ಕೊಟ್ಟು ಟೆಸ್ಟ್ ಮಾಡಿ ಕೆಪಾಸಿಟಿ ನೋಡಿ ಏನು ವರ್ಕ್ಔಟ್ ಆಗಲ್ಲ ಅಂತ ಕೈ ಬಿಟ್ಟಿದ್ದು ಓಕೆ ನಾನು ನಿಮ್ಗೆ ಒಂದು ಪ್ರಶ್ನೆ ಅನ್ಕೊಂಡೆ ಬೆಳಿಗ್ಗೆ ಈ ಜಗದೀಶ್ ಶೆಟ್ಟರ್ ವಿಚಾರದಲ್ಲಿ ಎಲ್ಲವನ್ನ ಅನುಭವಿಸಿ ಈಗ ಕಾಂಗ್ರೆಸ್ ಬಂದ ಜಗದೀಶ್ ಶೆಟ್ಟರ್ ವಿಚಾರ ವಿಷಯದಲ್ಲಿ ತುಂಬಾ ಜನ ಟೀಕೆ ಮಾಡ್ತಿದ್ದಾರೆ ಹಾಗಾದ್ರೆ ಎಸ್ ಎಂ ಕೃಷ್ಣ ಮಾಡಿದ್ದೇನು ಅದು ಸರಿನಾ ಅದನ್ನ ಬಿಜೆಪಿಯವರು ಯಾವ ರೀತಿ ಚರ್ಚೆ ಮಾಡಬಹುದು ವಿದೇಶಾಂಗ ಸಚಿವರಾಗಿದ್ರು ಸಿ ಎಂ ಆಗಿದ್ರು ಎಲ್ಲ ಆಗಿದ್ರು ಕೊನೆ ಕಾಲದಲ್ಲಿ ಕಾಂಗ್ರೆಸ್ ಸರಿ ಇಲ್ಲ ಅಂತ ಬಿಜೆಪಿಗೆ ಹೋಗ್ಬಿಟ್ರು ಎಲ್ಲರಿಗೂ ಅಪ್ಲೈ ಆಗುತ್ತೆ ನಾಟ್ ಓನ್ಲಿ ಶೆಟ್ಟರ್ ಅಲ್ವಾ ಸಿದ್ದರಾಮಯ್ಯ ಜೆ ಡಿ ಎಸ್ ಅಲ್ಲಿ ಎಲ್ಲವನ್ನು ಅನುಭವಿಸಿ ಕಾಂಗ್ರೆಸ್ ಬಂದಿದ್ದು ಡಿ ಸಿ ಎಂ ಆಗಿದ್ರು ಬಹಳ ವರ್ಷ ದಿನ ಕಾಲ ಕರೆಕ್ಟ್ ಅವರು ಸೇರ್ತಾರೆ ಎಸ್ ಎಂ ಕೃಷ್ಣ ಹ್ಮ್ ಜಗದೀಶ್ ಶೆಟ್ಟರ್ ಸವದಿ ಎಲ್ಲಾ ಲಾಭವನ್ನು ಪಡೆದು ಹೋಗೋರು ಎಲ್ರಿಗೂ ಅನ್ವಯ ಉಂಡು ಓದ ಕೊಂಡು ಹೋದವರ ಸಾಲಿಗೆ ಶೆಟ್ಟರ್ ಸವದಿ ಸೇರಿದ್ದಾರೆ ಅಷ್ಟೇ ನಿಜ ಈ ಕ್ಷಣಕ್ಕೆ ಟೆಂಪ್ರವರಿ ಲಾಭ ಆಗ್ಬೇಕಾಗಿತ್ ಅಷ್ಟೇ ಸೇರ್ಸ್ಕೊಂಡವ್ರ ಇದೊಂಥರ ಐ ಪಿ ಎಲ್ ಮ್ಯಾಚ್ ಇದ್ದಂಗೆ ಒಂದೊಂದ್ ಸೀಸನ್ ಒಂದೊಂದ್ ಫ್ರಾಂಚೈಸಿಗೆ ಬಿಡ್ ಆಗತ್ತೆ ಬಿಡ್ ಇಲ್ಲ ಬಿಡ್ ಒಳಗಡೆ ಫಿಕ್ಸಿಂಗ್ ಬೇರೆ ಹೌದು ಅಷ್ಟೇ ನಿಜ ಇದಿಷ್ಟೇ ಆಟಗಳಲ್ಲಿ ಏನು ಬೇರೆದೇನಿಲ್ಲ ಜಗದೀಶ್ ಶೆಟ್ಟರ್ ಹೌದು ಎಲ್ಲವನ್ನು ಅನುಭವಿಸಿದ್ರು ಆದ್ರೆ ಬಿಡ್ ಮಾಡ್ತಿರೋದು ಯಾರನ್ನ ಒಳ್ಳೆ ಇಲ್ಲ ಎಸ್ ಎಂ ಕೃಷ್ಣ ಬಿಜೆಪಿ ಬಂದ ಬಿಜೆಪಿ ಸಿದ್ದರಾಮಯ್ಯ ಕಾಂಗ್ರೆಸ್ ಬಂದಾಗ ಲಾಭ ಆಯ್ತು ಲಾಭ ಆಯ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಬಂದಾಗ ಲಾಭ ಆಯ್ತು ಆದ್ರೆ ಶೆಟ್ಟರ್ ಕಾಂಗ್ರೆಸ್ ಬಂದಿದ್ದು ಸವದಿ ಕಾಂಗ್ರೆಸ್ ಬಂದಿದ್ದು ಲಾಭ ಲಾಭ ಕಾಣ್ತಿಲ್ಲ ಲಾಭ ಕಾಣಲ್ಲ ಬಿಜೆಪಿ ಇವರು ಬಿಜೆಪಿ ಅತ್ಯುನ್ನತ ಹುದ್ದೆ ಸಿಎಂ ಎಂ ಆಗಿದಾಗ ನೆಕ್ಸ್ಟ್ ಬಂದಂತ ಚುನಾವಣೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇವರ ಕೆಪಾಸಿಟಿ ಎಕ್ಸ್ಟ್ರಾ ಒಂದು ಬಿಜೆಪಿ ಗೆಲ್ಸಿಲ್ಲ ಅರವಿಂದ್ ಬೆಲ್ಲದ ಗೆದ್ರು ಏಳರಲ್ಲ ಐದು ಕಾಂಗ್ರೆಸ್ ಎರಡು ಬಿಜೆಪಿ ಒಂದ್ ಇವ್ರು ಇನ್ನೊಂದು ಅರವಿಂದ್ ಬೆಲ್ಲದ್ದು ಅರವಿಂದ್ ಬೆಲ್ಲದ್ರು ಶೆಟ್ಟರ್ ನೆರಳಲ್ಲಿ ಗೆದ್ದವ್ರಲ್ಲ ಇದು ಹಾಗಾಗಿ ಶೆಟ್ಟರ್ ಕೆಪಾಸಿಟಿ ಈಗಾಗಲೇ ಪ್ರೂವ್ ಆಗಿದೆ ಶೆಟ್ಟರ್ ಕೆಪಾಸಿಟಿ ಈಗಾಗಲೇ ಪ್ರೂವ್ ಆಗಿದೆ ಸವದಿ ಸವಾದಿ ಹದಿನೆಂಟರಲ್ಲೇ ಪ್ರೂವ್ ಆಯ್ತು ಮಹೇಶ್ ಗೆಲ್ಲ ಕುಂಕ್ ಹಾಗಾಗಿ ಇಬ್ಬರ ಶಕ್ತಿ ಏನು ಅಂತ ಗೊತ್ತಾಗಿದೆ ಆದ್ರೂ ಕಾಂಗ್ರೆಸ್ ಒಂದ್ ತಲೆ ಬೇಕಷ್ಟೇ ಬಿಜೆಪಿಯ ಒಂದು ಡಿ ಸಿ ಎಂ ಒಂದು ಸಿಎಂ ನಮಗೆ ಬತ್ತು ಅಂತ ಬಿಜೆಪಿ ವರ್ಕ್ಔಟ್ ಆಗ್ಲಿಲ್ಲ ಕಾಂಗ್ರೆಸ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನಂಗೆ ಅಷ್ಟೇ ಎಸ್ ಇನ್ ಮುಂದಿನ ಸುದ್ದಿ ಕಾಂಗ್ರೆಸ್ನದ್ದು ಯೂಸ್ ಅಂಡ್ ಥ್ರೋ ಸಂಸ್ಕೃತಿ ಮೊದಲು ಸನ್ಮಾನ ಚುನಾವಣೆ ಬಳಿಕ ಅವಮಾನ ಮಾಡ್ತಾರೆ ಎಲ್ಲ ಗೊತ್ತಿದ್ದು ಶೆಟ್ಟರ್ ಯಾಕೆ ಕಾಂಗ್ರೆಸ್ಗೆ ಹೋದ್ರೂ ಗೊತ್ತಿಲ್ಲ ಎಂದು ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಕಾಂಗ್ರೆಸ್ ತತ್ವ ಸಿದ್ಧಾಂತಗಳಿಗೆ ವಿರೋಧವಾಗಿದ್ದ ಜಗದೀಶ್ ಶೆಟ್ಟರ್ ಈಗ ಕಾಂಗ್ರೆಸ್ ಸೇರ್ಪಡೆಯಾಗುವುದರ ಮೂಲಕ ರಾಜಕೀಯವಾಗಿ ಆತ್ಮಹತ್ಯೆ ಮಾಡಿಕೊಂಡಂತೆ ಆಗಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಕಿಡಿಕಾರಿದ್ದಾರೆ ಶೆಟ್ಟರ್ಗೆ ಬಿಜೆಪಿ ಎಲ್ಲಾ ಸ್ಥಾನಮಾನ ನೀಡಿತು ಆದರೂ ಅವರು ಕಾಂಗ್ರೆಸ್ ಸೇರಿದು ದುರದೃಷ್ಟಕರ ಇದು ತಾತ್ಕಾಲಿಕ ಹಿನ್ನಡೆಯಾದರೂ ಪಕ್ಷ ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸಲಿದೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಚಿಕ್ಕಮಗಳೂರಲ್ಲಿ ಹೇಳಿದ್ದಾರೆ ಸೂಪರ್ ಒಳ್ಳೆ ಮಾತುಗಳು ಬೊಮ್ಮಾಯಿ ಕೂಡ ಸಿಎಂ ಶೆಟ್ಟರ್ ಟೈಪ್ ಹೌದು ಇವ್ರೇನ್ ಮೂಲ ಬಿಜೆಪಿಗರೇನಲ್ಲ ಅಲ್ಲ ಬಸವರಾಜ್ ಬೊಮ್ಮಾಯಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಯಡಿಯೂರಪ್ಪ ಇವತ್ತು ಅವ್ರನ್ನೇ ಎದುರಾಕೊಂಡು ಕೂತವ್ರು ಇವರು ಜಗದಿ ಇವ್ರು ಯಾರು ಬಸವರಾಜ್ ಬೊಮ್ಮಾಯಿ ಕೂಡ ಮೂಲ ಬಿಜೆಪಿಯವರಲ್ಲ ಹಾಗಾಗಿ ಇನ್ನು ಸುಧಾಕರ್ ಹೌದು ಬೊಮ್ಮಾಯಿಗೆ ಲಾಟ್ರಿ ತರ ಸಿಕ್ಕೈತೆ ಅಧಿಕಾರ ಅವ್ರ ಬಿಡಿ ಅವ್ರು ಹೇಳಬೇಕು ಅದಕ್ಕೆ ಅವ್ರನ್ನ ಸಿಎಂ ಮಾಡಿರೋ ಆಗಿ ಮುಂದಕ್ಕೆ ಅವ್ರ ಸಿಎಂ ಕೆ ಸುಧಾಕರ್ ಎಲ್ಲವನ್ನೂ ಕೊಟ್ಟಿತ್ತು ಇವರು ಕಾಂಗ್ರೆಸ್ ಬಿಟ್ರು ಬಟ್ ಇವರು ಎರಡ್ ಸರ್ ಎಮ್ ಎಲ್ ಮಿನಿಸ್ಟರ್ ಆಗಿರಲ್ಲ ಅದಕ್ಕೆ ಬಿಟ್ಟವ್ರು ಇವರು ಓಕೆ ಹ್ಮ್ ಇವರು ಅದ ಸಮರ್ಥ ಮಾಡ್ಕತ್ತವ್ರೆ ಇನ್ ಸಿಟಿ ಸರಿ ಮಾಡ್ಕತ್ತೀವಿ ಅಂತ ಅವ್ರು ಹೇಳಲೇಬೇಕು ರಾಷ್ಟ್ರೀಯ ಪ್ರಧಾನ ಪ್ರಧಾನಿ ಹೌದು ಹ್ಮ್ ಹಾಗಾಗಿ ನಿನ್ನೆಯಿಂದ ಯಡಿಯೂರಪ್ಪ ಭಗವಂತ ಕೂಬಾ ಸೆಂಟ್ರಲ್ ಮಿನಿಸ್ಟ್ರಿ ಎಲ್ಲ ಕೂಡ ಮಾತಾಡ್ತಿದ್ದಾರೆ ಹೌದು 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 ಓಕೆ ಓಕೆ ಅವ್ರೇಗನೆ ಯಾರು ಕ್ಯಾಂಡಿಡೇಟ್ ಈಗ ಹ್ಮ್ ಶೆಟ್ಟರೆ ಹೌದು ಘೋಷಣೆ ಆಗತ್ತಿನ ಕೆಲ ಹೊತ್ತಲ್ಲಿ ಹ್ಮ್ ಮೇ ಬಿ ಮಹೇಶ್ ಅಂಕಿನಕಾಯಿ ಅಂತ ಚರ್ಚೆ ನೋಡ್ಬೇಕು ಇನ್ನು ಶೆಟ್ಟರ ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಲಿಂಗಾಯತ ಸಮುದಾಯ ಬಿಜೆಪಿ ವಿರುದ್ಧ ಅಸಮಾಧಾನಗೊಂಡಿದೆ ಶೆಟ್ಟರ್ ಅವರನ್ನ ನಡೆಸಿಕೊಂಡ ರೀತಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ ಸವದಿ ಪಕ್ಷ ಬಿಟ್ಟಿದ್ದರಿಂದ ಲಿಂಗಾಯತ ಸಮುದಾಯದ ಮತಗಳು ಹಂಚಿ ಹೋಗದಂತೆ ತಡೆಯಲು ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳಲು ಬಿಜೆಪಿ ಮುಂದಾಗಿದೆ ವೀರಶೈವ ಲಿಂಗಾಯತ ಮುನಿಸಿಗೆ ಮುಲಾಮ ಹಚ್ಚಲು ರಾಜ್ಯ ಬಿಜೆಪಿ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರನ್ನೇ ಕರೆತಿದ್ದಾರೆ ಮಂಗಳವಾರ ಅಂದ್ರೆ ನಾಳೆ ಜೆಪಿ ನಡ್ಡಾ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ ಎರಡು ದಿನಗಳ ಕಾಲ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಹುಬ್ಬಳ್ಳಿಯಲ್ಲೇ ಠಿಕಾಣಿ ಹುಡುಲಿದ್ದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ನಡುವೆ ಎರಡು ಪ್ರಮುಖ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಈ ವೇಳೆ ಕಾರ್ಯಕರ್ತರ ಜೊತೆ ಸಂವಾದ ನಡೆಸಲಿದ್ದಾರೆ ಈ ಮೂಲಕ ನಡ್ಡಾ ಮತ್ತು ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿ ಸೆಂಟ್ರಲ್ ಬಿಜೆಪಿ ಮುಖಂಡರು ಹಾಗೂ ನಾಯಕರನ್ನು ಹಿಡಿದುಕೊಟ್ಟು ಹಿಡಿದಿಟ್ಟುಕೊಳ್ಳುವ ತಂತ್ರ ರೂಪಿಸುತ್ತಾರೆ ಪ್ರಹ್ಲಾದ್ ಜೋಶಿ ಇರಲ ಸಭೆ ಅಲ್ವಾ ಹುಬ್ಬಳ್ಳಿಲಿ ಯಾರು ಲೀಡರ್ ಅಂದಾಗ ಕೇಂದ್ರ ಮಟ್ಟದಲ್ಲಿ ಜೋಶಿ ರಾಜ್ಯ ಮಟ್ಟಕ್ಕೆ ಅದು ಅರವಿಂದ್ ಬೆಲ್ಲತ್ ಬೆತ್ ಅದೇ ಅರವಿಂದ್ ಬೆಲ್ಲತ್ಗೂ ಸಹ ಬೆಲ್ಲ ತೋರಿಸಿ ತುಟಿಗೆ ತುಪ್ಪ ಹಚ್ಚಿ ಸಿಎಂ ಮಾಡ್ತೀನಿ ಅಂತ ಯಾರಿಸಿದೇ ಪ್ರಹ್ಲಾದ್ ಜೋಶಿ ಅಂತ ಹೇಳ್ತಾರೆ ಈಗ ಎಲ್ರಿಗೂ ವಿಲನ್ ಕುಮಾರಸ್ವಾಮಿ ಅವರು ಪೇಶ್ವೆ ಬ್ರಾಹ್ಮಣ ಅಂತ ಟೀಕೆ ಮಾಡೋದು ಇದೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಹೌದು ಜೋಶಿ ಎಲ್ರೂ ಯಾಮರ್ಸಿದ್ ತಾವು ಸಿಎಂ ಸೀಟ್ ಕೋ ಲಕ್ಷಣ ಕಾಣ್ತಾ ಇತಿವಲ್ವೋ ಹ್ಮ್ ಎಚ್ಡಿಕೆ ನಿಜ ಆಗಬಹುದು ವೀರಶೈವ ಲಿಂಗಾಯಿತ ನಾಯಕರಾಗಿ ಶೆಟ್ಟರ್ ರೂಪಕೊಂಡಿರ್ಲಿಲ್ಲ ಸವದಿನ ರೂಪಕೊಂಡಿರ್ಲಿಲ್ಲ ಯಡಿಯೂರಪ್ಪ ಈಗ ಜಾಗಕ್ ಮೇಲ್ಗಡೆ ಒಂದ್ ಸ್ವಲ್ಪ ಸಿ ಸಿ ಪಾಟೀಲ್ ಯತ್ನಾಳ್ನ ಮುಂದೆ ತರ್ತಾವ್ರೆ ನೋಡಬೇಕು ನನ್ನ ನಾಲೆಡ್ಜ್ ಪ್ರಕಾರ ನಾನಾಗ್ಲೇ ಹೇಳಿದೆ ಬಿಜೆಪಿ ಇದ್ದಾಗ್ಲೆ ಬಿಜೆಪಿ ಗೆಲ್ಸ ಆಗಿಲ್ಲ ಸಿ ಎಂ ಮೆಟೀರಿಯಲ್ ಆಗಿದಾಗ್ಲೇ ಶೆಟ್ಟರ್ ಆಗಲ್ಲ ತಾವೇ ಗೆಲ್ಲಕ್ಕಾಗದ ಸವದಿ ಸೌಕಲ್ಲು ನಾಣ್ಯ ಅಂತ ಬಿಜೆಪಿಯವ್ರು ಹೇಳ್ತಾರೆ ನೋಡ್ಬೇಕು ಈಗೇನೋ ಮೀಟಿಂಗ್ ಎಲ್ಲ ಇದೆಯಲ್ಲ ಶೆಟ್ಟರ್ನ ಸೋಲಿಸ್ತೀನಿ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಸೌದಿನೂ ಕೂಡ ಸೋಲಿಸ್ತೀನಿ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ನೋಡಬೇಕು ಪ್ರತಿಷ್ಠೆ ಅಲ್ಲ ಹೌದು ಜನಕ್ಕೂ ಕೂಡ ಅವ್ರ ಬಗ್ಗೆ ಅನುಕಂಪ ಇಲ್ಲ ಶೆಟ್ಟರ್ ಬಗ್ಗೆ ಆಗಲಿ ಅವರ ಬಗ್ಗೆ ಆಗ್ಲಿ ಹೌದು ಪಾಪ ಆ ಪಕ್ಷ ಎಲ್ಲವನ್ನೂ ಕೊಡ್ತು ಆ ಪಕ್ಷಕ್ಕೆ ದೋಖಾ ಮಾಡಿದ್ರಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ ಇಲ್ಲ ಇಲ್ಲ ನಮ್ಗ್ ಟಿಕೆಟ್ ಕೊಡ್ತಾರಲ್ಲ ನಮಗ್ ಧೋಕ ಆಯ್ತು ಅಂತ ಸೌದೆ ಹೇಳ್ತಾರೆ ಶೆಟ್ಟರ್ ಹೇಳ್ತಾರೆ ಈಗ ಜನ ತೀರ್ಮಾನ ಮಾಡ್ತಾರೆ ಯಾರಿಗೆ ಯಾರು ಯಾರಿಗೆ ಧೋಕಾ ಮಾಡಿದರು ಎಲ್ಲ ಸೇರ್ಕೊಂಡು ಜನಕ್ಕೆ ದೋಖಾ ಮಾಡಿದ್ರು ಅಷ್ಟೇ ಈಗ ಜನ ಉತ್ತರಿಸ್ಬೇಕು ಜನ ಏನ ಹೇಳಿಲ್ವಲ್ಲ ಅಷ್ಟೇ ನೆಕ್ಸ್ಟ್ ಏನ ಕರ್ನಾಟಕ ವಿಧಾನಸಭಾ ಚುನಾವಣಾ ಕಣಾರಂಗೇರಿದೆ ಸಿಎಂ ಸಚಿವರು ಮಾಜಿ ಸಚಿವರು ಶಾಸಕರು ಮಾಜಿ ಸಚಿವರು ಸೇರಿದಂತೆ ಘಟಾನುಘಟಿ ನಾಯಕರು ತಮ್ಮ ವಾರಕ್ಕೆ ಸಲ್ಲಿಸಿದ್ದಾರೆ ಮೊದಲನೇದಾಗಿ ಮುಖ್ಯವಾಗಿ ನೋಡ್ತಾ ಹೋದ್ರೆ ಶಿಗ್ಗಾವಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಸಿಎಂ ಬೊಮ್ಮಾಯಿ ಸಾಂಕೇತಿಕವಾಗಿ ಮೊದಲ ಹಂತದ ನಾಮಪತ್ರ ಸಲ್ಲಿಸಿದ್ದಾರೆ ತಮ್ಮ ಅದೃಷ್ಟದ ಸ್ಕಾರ್ಪಿಯೋ ಕಾರನಲ್ಲಿ ಕುಟುಂಬರಿಗೆ ಕುಟುಂಬದ ಜೊತೆಗೆ ಬಂದ್ಬಿಟ್ಟು ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ನಾಮಪತ್ರ ಸಲ್ಲಿಸಿದ್ರು ರಾಮನಗರದ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದ್ದಾರೆ ಇದಕ್ಕೂ ಮುನ್ನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರಿಂದ ಬಿ ಫಾರ್ಮ್ ಸ್ವೀಕರಿಸುವಾಗ ನಿಖಿಲ್ ಕುಮಾರಸ್ವಾಮಿ ಭಾವುಕರಾಗಿ ಕಣ್ಣೀರಿಟ್ಟರು ಇನ್ನು ಹೊಳೆ ನರಸೀಪುರದಲ್ಲಿ ಡಿ ರೇವಣ್ಣ ಕುಟುಂಬಸ್ಥರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕನಕಪುರ ಕ್ಷೇತ್ರದಿಂದ ಮರು ಆಯ್ಕೆ ಬಯಸಿ ಉಮೇದುವಾರಿಕೆ ಸಲ್ಲಿಸಿದ್ರು ಅದಕ್ಕೂ ಮೊದಲು ಕೆಂಕೇರಮ್ಮ ದೇವಸ್ಥಾನದಲ್ಲಿ ಕುಟುಂಬಸ್ಥರು ಹಾಗೂ ಮುಖಂಡರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಬೃಹತ್ ರ್ಯಾಲಿಯನ್ನ ನಡೆಸಿದ್ರು ಇನ್ನು ಸಚಿವರಾದ ಅಶ್ವತ್ಥನಾರಾಯಣ ನಾರಾಯಣ ಮಲ್ಲೇಶ್ವರದಿಂದ ಆರ್ ಅಶೋಕ್ ಪದ್ಮನಾಭನಗರ ನಗರ ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ ಸಿದ್ದು ವಿರುದ್ಧ ಸಮರ ವಿ ಸೋಮಣ್ಣ ವರ್ಣದಿಂದ ನಾಮಪತ್ರ ಸಲ್ಲಿಸಿದ್ದಾರೆ ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರ ಎಸ್ ಟಿ ಸೋಮಶೇಖರ್ ಯಶವಂತಪುರ ಎಂಟಿಬಿ ನಾಗರಾಜ್ ಹೊಸಕೋಟೆ ಶಶಿಕಲಾ ಜೊಲ್ಲೆ ನಿಪ್ಪಾಣಿ ನಾರಾಯಣಗೌಡ ಕೆಆರ್ಪೇಟೆಯಲ್ಲಿ ಆರ್ ನಗರದಲ್ಲಿ ಮುನ್ನತ್ನ ಬಿಜೆಪಿ ಅಭ್ಯರ್ಥಿಗಳಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಬಿಜೆಪಿ ಅಭ್ಯರ್ಥಿಗಳಾದಂತಹ ಬಿವೈ ವಿಜಯೇಂದ್ರ ಶಿಕಾರಿಪುರದಿಂದ ಸಿಟಿ ರವಿ ಚಿಕ್ಕಮಗಳೂರಿನಿಂದ ಜ್ಯೋತಿ ಗಣೇಶ್ ತುಮಕೂರು ಸಿಟಿಯಿಂದ ಸ್ವಾಮಿ ಮದ್ದೂರಿನಿಂದ ಸಚಿದಾನಂದ ಶ್ರೀರಂಗಪಟ್ಟಣದಿಂದ ನಾಮಪತ್ರ ಸಲ್ಲಿಸಿದ್ರು ಶ್ರೀರಂಗಪಟ್ಟಣದಲ್ಲಿ ಡಿ ಬಾಸ್ ದರ್ಶನ್ ಸಾಥ್ ನೀಡಿದರು ರವಿ ಸುಬ್ರಹ್ಮಣ್ಯ ಬಸವನಗುಡಿಯಿಂದ ಕುಮಾರ್ ಬಂಗಾರಪ್ಪ ಸೊರಬದಿಂದ ವರ್ತೂರ್ ಪ್ರಕಾಶ್ ಕೋಲಾರದಿಂದ ಹರೀಶ್ ಪೂಂಜಾ ಬೆಳ್ತಂಗಡಿಯಿಂದ ಹಾಗೆ ರೂಪಾಲಿ ನಾಯ್ಕ್ ಕಾರವಾರದಿಂದ ಶಿವನಗೌಡ ನಾಯಕ್ ದೇವದುರ್ಗದಿಂದ ಶಿವರಾಜ್ ಪಾಟೀಲ್ ರಾಯಚೂರು ಎಸ್ ಮುನಿರಾಜು ದಾಸರಹಳ್ಳಿ ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಅಶೋಕ್ ಜಯರಾಮ್ ಮಂಡ್ಯದಿಂದ ಅನಿಲ್ ಕುಮಾರ್ ಕೊರಟಗೆರೆ ಕ್ಷೇತ್ರದಿಂದ ನಾಮಪತ್ರ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಮಾಗಡಿಯಿಂದ ಎಚ್ ಸಿ ಬಾಲಕೃಷ್ಣ ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡ ಶಿರಾದಲ್ಲಿ ಟಿವಿ ಜಯಚಂದ್ರ ಕಲಗಟಕೆಯಲ್ಲಿ ಸಂತೋಷ್ ಲಾಡ್ ಮಧುಗಿರಿಯಲ್ಲಿ ಕೆಎನ್ ರಾಜಣ್ಣ ದಿನೇಶ್ ಗುಂಡರಾವ್ ಗಾಂಧಿನಗರದಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ಸುರಪುರ ಎಚ್ ಕೆ ಪಾಟೀಲ್ ಗದಗ ಇಕ್ಬಾಲ್ ಹುಸೇನ್ ರಾಮನಗರ ಎಸ್ಎಸ್ ಮಲ್ಲಿಕಾರ್ಜುನ ದಾವಣಗೆರೆ ಉತ್ತರ ಪ್ರಿಯಾಂಕರ್ಗೆ ಚಿತ್ತಾಪುರ ಎಚ್ ವೈಮೇಟಿ ಬಾಗಲಕೋಟೆ ಖಂಡ್ರೆ ಬಾಲ್ಕಿ ಕ್ಷೇತ್ರದಲ್ಲಿ ಉಮಾದ್ ಉಮೇದುವಾರಿಕೆಯನ್ನು ಸಲ್ಲಿಸಿದ್ರು ವಿರೋಧ ಪಕ್ಷಗಳಾದ ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ಮೂವತ್ತೊಂದು ಹಾಗೂ ಜೆಡಿಎಸ್ ಅಭ್ಯರ್ಥಿಗಳಿಂದ ಮೂವತ್ತೆರಡು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಆಮ್ ಆದ್ಮಿ ಪಕ್ಷ ಮೂವತ್ತೆರಡು ನಾಮಪತ್ರಗಳು ಆಗಿದ್ರೆ ಬಿಎಸ್ಪಿ ಒಂದು ಸಿಪಿಐಎಂನಿಂದ ಎರಡು ಸ್ವತಂತ್ರ ಅಭ್ಯರ್ಥಿಗಳಿಂದ ಎಂಬತ್ತಾರು ನಾಮಪತ್ರಗಳು ಸಲ್ಲಿಸಲಾಗಿದ್ದು ನಾಮಪತ್ರ ಸಲ್ಲಿಸಲು ಇಪ್ಪತ್ತನೇ ತಾರೀಕು ಅಂದರೆ ಗುರುವಾರ ಮಧ್ಯಾಹ್ನ ಮೂರು ಗಂಟೆವರೆಗೂ ಟೈಮ್ ಇದೆ ರಾಮನಗರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಒಳ ಒಪ್ಪಂದ ಮಾಡಿಕೊಂಡಿವೆ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಜೆಡಿಎಸ್ ಅಭ್ಯರ್ಥಿಯನ್ನು ಸೋಲಿಸಲು ಕೈಕಮಲ ಒಂದಾಗಿದೆ ಇದಕ್ಕೆ ಜನರೇ ಉತ್ತರ ನೀಡಲಿದ್ದಾರೆ ಅಂತ ಎಚ್ ಡಿಕೆ ಗುಡುಗಿದ್ದಾರೆ ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು ನನ್ನನ್ನು ಸೋಲಿಸಲು ರಾಷ್ಟ್ರೀಯ ಪಕ್ಷಗಳು ಒಳ ಒಪ್ಪಂದ ಮಾಡಿಕೊಂಡಿವೆ ನಮ್ಮನ್ನ ಬಿ ಟೀಮ್ ಅಂತಾರೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ನಾಯಕರು ಏನ್ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಬಿವೈ ವಿಜಯನ್ರಾಗಿಲ್ಲಿಸಲು ಕಾಂಗ್ರೆಸ್ ಇರೋ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದೆ ಜನರಿಗೆ ಎಲ್ಲವೂ ಅರ್ಥವಾಗುತ್ತದೆ ಅಂತ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಕುಮಾರಸ್ವಾಮಿ ಒಳ ಒಪ್ಪಂದದ ಆರೋಪ ಮಾಡಿದ್ದಾರೆ ಒಳ ಒಪ್ಪಂದ ರಾಮನಗರದಲ್ಲಿ ಒಪ್ಪಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸಕ್ಕೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಒಳ ಒಪ್ಪಂದಗಳನ್ನ ಮಾಡಿಕೊಂಡಿದೆ ಅಂತ ಅಂದ್ರೆ ಎಲ್ಲಾ ಸಹಜ ಚುನಾವಣೆ ಟೈಮಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಒಂದಾಗ್ತಾರೆ ಒಂದೊಂದ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಒಂದಾಗ್ತಾರೆ ಒಂದೊಂದ್ ಕಡೆ ಜೆ ಡಿ ಎಸ್ ಕಾಂಗ್ರೆಸ್ ಒಂದಾಗ್ತಾರೆ ಆಗಿದೆ ಅನ್ಸುತ್ತಾ ಹಿಂದೆ ಏನೋ ಬಹಳ ಸರಿ ಲಾಸ್ಟ್ ಟೈಮ್ ಎಲ್ಲ ಬಿಜೆಪಿ ಜೆಡಿಎಸ್ ಆಗಿತ್ತು ಶಿಕಾರಿಪುರ ಕರೆಕ್ಟ್ ಆಗಿದೆ ಅಲ್ಲಿ ಕಾಂಗ್ರೆಸ್ ಆಗಿದೆ ಇಲ್ಲಿ ಶಿಗ್ಗಾವಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಒಂದು ಅಣಕೆ ಆಗಿದೆ ನಡೀತಾ ಇರ್ತವೆ ರಾಜಕೀಯದಲ್ಲಿ ಯಾರು ಕೂಡ ಗುದ್ದಾಡಿ ಮುದ್ದಾಡ್ತಾರೆ ಫಿಕ್ಸಿಂಗ್ ಗಳು ಜಾಸ್ತಿ ಮಂಡ್ಯ ಮಂಡ್ಯ ಪಕ್ಷೇತರ ಸಂಸದೆ ಸುಮಲತಾ ಅಂಬರೀಷ್ ಇತ್ತೀಚೆಗಷ್ಟೇ ಬಿಜೆಪಿಗೆ ಬೆಂಬಲ ಘೋಷಣೆ ಮಾಡಿದ್ರು ಇದರ ಬೆನ್ನಲ್ಲೇ ಇದೀಗ ಸುಮಲತಾ ಅಂಬರೀಷ್ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ಇಂಗಿತ ವ್ಯಕ್ತಮಾಂಡ್ ಹೇಳಿದ್ರೆ ಹೈಕಮಾಂಡ್ ಹೇಳಿದ್ರೆ ಈ ಬಗ್ಗೆ ಮದ್ದೂರಲ್ಲಿ ಮಾತನಾಡಿದ ಸುಮಲತಾ ಅಂಬರೀಷ್ ವರಿಷ್ಠರು ಸೂಚಿಸಿದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಅಂದ್ರೆ ಎರಡು ಕ್ಷೇತ್ರ ಎರಡನೇ ಕ್ಷೇತ್ರವಾಗಿ ಸ್ಪರ್ಧಿಸ್ತಾರೆ ಅದು ಬಹುತೇಕ ಪಕ್ಕ ಪಕ್ಷ ಸೂಚನೆ ನೀಡಿದ್ರೆ ನನ್ನ ಸ್ಪರ್ಧೆ ಇರಲಿದೆ ಈವರೆಗೆ ಪಕ್ಷ ನನಗೆ ಯಾವುದೇ ಸೂಚನೆಯನ್ನ ನೀಡಿಲ್ಲ ಮಂಡ್ಯ ವಿಧಾನಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಮರ್ಥರಿದ್ದಾರೆ ಅಂತ ತಿಳಿಸಿದರು ಮಂಡ್ಯ ಜಿಲ್ಲೆಯ ಜನರು ಬದಲಾವಣೆ ಬಯಸಿದ್ದಾರೆ ಹೀಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಅಚ್ಚರಿ ಫಲಿತಾಂಶ ಬರುತ್ತೆ ಅಂತ ಸುಮಲತಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕರೆಕ್ಟ್ ಅದ ಅವ್ರು ಹೇಳಿದ್ದು ಅವರು ಕುಮಾರಸ್ವಾಮಿ ಬರ್ತಾರೆ ಅನ್ನೋ ಸುದ್ದಿ ಅವರು ಬಂದರೆ ಅವರು ನಮ್ಮನ್ನ ಇಲ್ಲಿ ಕ್ಯಾಂಡಿಡೇಟ್ ಮಾಡಬಹುದು ಅನ್ನೋದು ಇವ್ರ ಲೆಕ್ಕಾಚಾರ ವರಿಷ್ಠರು ಸೂಚಿಸಿ ಇದುವರೆಗೆ ಹೇಳಿಲ್ವಾ ಇದುವರೆಗೂ ಹೇಳಿಲ್ಲ ಹೇಳಿದಾರೆ ಹೋಗ್ತಾರಂತೆ ಎಂ ಶ್ರೀನಿವಾಸ್ ಕೂಡ ನಂಗೆ ಇನ್ನು ಬಿ ಫಾರ್ಮ್ ಕೊಟ್ಟಿಲ್ಲ ಬರದಾದ್ರೆ ಕುಮಾರ್ನೇ ಬರ್ಲಿ ಅಂತ ಪಪ್ಪ ಅವರು ಅವ್ರು ಬಿ ಫಾರ್ಮ್ ಕೊಡದೆ ಆಟಾಡ್ಸಲ್ಲ ಅಂತ ಬೇಜಾರ ಹಾಗಾಗಿ ಕುಮಾರನೇ ಬರ್ಲಿ ಬರ್ತಾರೆ ಅಂತ ಏನು ಹೇಳ್ತಾರಂತೆ ಕುಮಾರಸ್ವಾಮಿ ಅವರು ಮಂಡ್ಯದ್ದು ಇವತ್ತು ಅತಿ ದೊಡ್ಡ ಚರ್ಚೆ ಆಗ್ತಿರೋ ವಿಚಾರ ಹೌದೌದು ಕಡೆ ಮಂಡ್ಯ ಅದಾದ್ಮೇಲೆ ಸುಮಲತಾ ಬರ್ತೀನಿ ಅದ್ಮೇಲೆ ಇದ್ಯಾಕೋ ಕುಮಾರಸ್ವಾಮಿ ಬಂದರೆ ಬಂದರೆ ಹೇಳಿದ್ದಾರೆ ಕೋಲಾರ ಬಳಿಕ ಬೀದರ್ನಲ್ಲಿ ರಾಹುಲ್ ಗಾಂಧಿ ಸಾರಥ್ಯದಲ್ಲಿ ಶಕ್ತಿ ಪ್ರದರ್ಶಿಸಿದೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ನೀಡಿರೋ ಎಲ್ಲಾ ಭರವಸೆಗಳನ್ನ ಈಡೇರಿಸದಾಗಿ ರಾಹುಲ್ ಗಾಂಧಿ ಘೋಷಿಸಿದ್ದಾರೆ ಬೀದರ್ ಜಿಲ್ಲೆ ಬಸವಣ್ಣನವರ ಕರ್ಮಭೂಮಿ ಮೊದಲಿಗೆ ಯಾರಾದರೂ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿ ಪ್ರಜಾಪ್ರಭುತ್ವದ ಆದಿಯನ್ನು ತೋರಿಸಿದ್ರೆ ಅದು ಬಸವಣ್ಣ ಮಾತ್ರ ಅಂತ ತಮ್ಮ ಭಾಷಣವನ್ನ ಭಾಷಣದಲ್ಲಿ ಹೇಳಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ವಿಶ್ವಾಸ ವ್ಯಕ್ತಪಡಿಸಿದ ರಾಹುಲ್ ಗಾಂಧಿ ಕಾಂಗ್ರೆಸ್ ಸರ್ಕಾರದ ಮೊದಲ ಕ್ಯಾಬಿನೆಟ್ ಸಭೆಯಲ್ಲೇ ಭರವಸೆಗಳನ್ನು ಜಾರಿಗೊಳಿಸುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಭರವಸೆ ನೀಡಿದ್ದಾರೆ ನೂರೈವತ್ತು ಸ್ಥಾನಗಳನ್ನು ಗೆಲ್ಲಿಸಿ ಅಟ್ಲೀಸ್ಟ್ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋ ಮಾಡಿ ನಾವು ಏನೆಲ್ಲ ಭರವಸೆಗಳನ್ನ ನೀಡಿದ್ದೀವಿ ಅದನ್ನ ಮೊದಲ ಕ್ಯಾಬಿನೆಟ್ ಸಭೆಯಲ್ಲೇ ಚರ್ಚಿಸಿ ತೀರ್ಮಾನಿಸಿ ಭರವಸೆಗಳನ್ನ ಈಡೇರಿಸ್ತೀವಿ ಮುಂದಿನ ಸುದ್ದಿ ಕರ್ನಾಟಕ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಮಧ್ಯ ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರಕ್ಕಾಗಿ ಮತ್ತೊಮ್ಮೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಈ ಬಾರಿ ರಾಜ್ಯದಲ್ಲಿ ಪ್ರಚಾರದಲ್ಲಿ ತೊಡಗಿಕೊಳ್ಳಲಿದ್ದಾರೆ ಮೇ ನಾಲ್ಕರಂದು ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶ ನಡೆಯಲಿದ್ದು ಮೋದಿ ಭಾಗವಹಿಸಲಿದ್ದಾರೆ ಯೋಗಿ ಆದಿತ್ಯನಾಥ್ ಪ್ರಧಾನಿಗೆ ಸಾಥ್ ನೀಡಲಿದ್ದಾರೆ ಎಂದು ತಿಳಿದು ಬಂದಿದೆ ಚುನಾವಣೆ ಮತದಾನಕ್ಕೆ ಕೇವಲ ಒಂದು ವಾರ ಬಾಕಿ ಇರುವ ಸಂದರ್ಭದಲ್ಲೇ ಮೋದಿ ಉಡುಪಿ ಉಡುಪಿಗೆ ಭೇಟಿ ನೀಡುತ್ತಿರುವುದು ಬಿಜೆಪಿ ಪಾಲಿಗೆ ಮಹತ್ವದಾಗಲಿದೆ ಅಲ್ಲದೆ ಕರಾವಳಿಯ ಕೆಲ ಕ್ಷೇತ್ರಗಳಲ್ಲಿ ಹೊಸ ಲೋಕಸಭೆಗೆ ಬಿಜೆಪಿ ಅವಕಾಶ ನೀಡಿರೋದ್ರಿಂದ ಪ್ರಧಾನಿ ಮೋದಿ ಆಗಮನ ಬಿಜೆಪಿ ಗೆಲುವಿಗೆ ನೆರವಾಗಲಿದೆ ಅನ್ನೋ ಲೆಕ್ಕಾಚಾರ ಬಿಜೆಪಿ ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ರಾಜ್ಯ ಸರ್ಕಾರದ ಮುಖ ನೋಡಿ ಬೊಮ್ಮಾಯಿ ಮುಖ ನೋಡಿ ಯಾರು ವೋಟ್ ಹಾಕಲ್ಲ ಬಿಜೆಪಿಯ ನರೇಂದ್ರ ಮೋದಿ ಮುಖ ನೋಡಿ ಒಂದಷ್ಟು ಜನ ವೋಟ್ ಹಾಕ್ತಾರೆ ಹೌದು ಸೊ ಅದನ್ನು ಅವರು ಚೆನ್ನಾಗಿ ಬಳಸಿಕೊಳ್ತಾ ಇದ್ದಾರೆ ಸೊ ಅವ್ರು ಏನು ರಾಜ್ಯಕ್ಕೆ ಆಗಮಿಸ್ತಾ ಇದಾರೆ ಈಗ ಯೋಗಿ ಆಗ್ಬೋದು ಮೋದಿ ಆಗ್ಬೋದು ಇಬ್ರು ಸಹ ಮತವನ್ನ ತಂದು ಕೊಡುವಂತ ಫೇಸ್ಗಳು ಬಿಜೆಪಿ ಕಾರ್ಯಕರ್ತರು ಗುಮ್ಮಸನ ತುಂಬುತ್ತಾರೆ ಅದು ವರ್ಕೌಟ್ ಆಗುತ್ತೆ ಹೌದು ಹ್ಮ್ ಹೆಸಿನ್ ಚುನಾವಣೆ ವಸ್ತುಲಲ್ಲಿ ಗಣಿ ದಣಿ ಜನಾರ್ದನ್ ರೆಡ್ಡಿಗೆ ಶಾಕ್ ಎದುರಾಗಿದೆ ಅಕ್ರಮ ಗಣಿಯಾದಿರುವ ಮಾರಾಟ ಪ್ರಕರಣದಲ್ಲಿ ರೆಡ್ಡಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಿಸಿದೆ ಮಂಜುನಾಥ್ ಅಂಡಿಗೇರಿ ಈ ಕುರಿತು ಖಾಸಗಿ ದೂರು ಸಲ್ಲಿಸಿದ್ರು ಈ ದೂರಿನ ವಿಚಾರಣೆ ನಡೆಸಿರುವ ನ್ಯಾಯಾಲಯ ಗಾಲಿ ಜನಾರ್ದನ್ ರೆಡ್ಡಿ ಹಾಗೂ ಕಾಂಗ್ರೆಸ್ ಶಾಸಕ ಬಿ ನಾಗೇಂದ್ರ ಸೇರಿ ಹದಿನಾರು ಮಂದಿ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲು ಆದೇಶಿಸಿದೆ ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೇಳರ ಅಡಿ ಕೇಸ್ ದಾಖಲಿಸಲು ಕೋರ್ಟ್ ಆದೇಶಿಸಿದೆ ಹೊಸ ಪಕ್ಷ ಕಟ್ಟಾಯ್ತು ಫುಟ್ಬಾಲ್ ಚಿಹ್ನೆ ಬಿಟ್ಟಾಯ್ತು ಫುಟ್ಬಾಲ್ ಚಿಹ್ನೆಯಲ್ಲಿ ಚುನಾವಣೆಗೆ ಹೋಗ್ತಿರುವಂತಹ ಜನಾರ್ದನ್ ರೆಡ್ಡಿ ಅವರನ್ನು ಫುಟ್ಬಾಲ್ ರೀತಿ ಆಡಿಸ್ತಾ ಇದೆ ಅಕ್ರಮ ಅದಿರು ಸಾಗಾಟ ಪ್ರಕರಣ ಹ್ಮ್ 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 ಕಷ್ಟ ಆಗ್ಬೋದು ಏನಿಲ್ಲ ನೂರು ಒಡತಾ ತಿಂದವರ್ಗಿದ್ ಯಾವ್ದೊಂದು ನಡೀತಾ ಇರ್ತ ಎಸಿನ ಏಪ್ರಿಲ್ ಒಂಬತ್ತು ಐ ಪಿ ಎಲ್ ವಿಚಾರಕ್ಕೆ ಬರೋಣ ಏಪ್ರಿಲ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ದಿನವನ್ನ ಕ್ರಿಕೆಟಿಗರಾದ ಯಶ್ ದಯಾಳ್ ಮತ್ತು ರಿಂಕು ಸಿಂಗ್ ಎಂದಿಗೂ ಮರೆಯೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಗುಜರಾತ್ ಟೈಟನ್ಸ್ ಹಾಗೂ ಆರ್ ನರೋಣ ಪಂದ್ಯದಲ್ಲಿ ಯಶ್ ದಯಾಳ್ ಅವರ ಕೊನೆ ಓವರ್ನಲ್ಲಿ ರಿಂಕು ಸಿಂಗ್ ಐದು ಬರ್ಜರಿ ಸಿಕ್ಸರ್ಸ್ ಇಡಿಸಿ ಕೆಕೆಆರ್ ತಂಡದ ಕಷ್ಟವಾದ ಗೆಲುವನ್ನು ತಂದು ಕೊಟ್ಟಿದ್ರು ಅಂದಿನಿಂದ ಮನೆ ಮಾತಾಗಿರೋ ರಿಂಕು ಸಿಂಗ್ ಅವರ ಮತ್ತೊಂದು ಮುಖ ಕೂಡ ಇದೀಗ ಅನಾವರಣಗೊಂಡಿದೆ ಉತ್ತರ ಪ್ರದೇಶದ ಮೂಲದ ರಿಂಕು ಸಿಂಗ್ ಬಡ ಕುಟುಂಬದಿಂದ ಅರಳಿದ ಪ್ರತಿಭೆ ತನ್ನಂತೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರೋ ಬಡ ಉದಯೋನ್ಮುಖ ಕ್ರಿಕೆಟಿಗರಿಗೆ ನೆರವಾಗಲು ರಿಂಕು ಸಿಂಗ್ ಮುಂದಾಗಿದ್ದಾರೆ ತಮ್ಮ ಬಾಲ್ಯದ ಕೋಚ್ ಅವರೊಂದಿಗೆ ಕೈ ಜೋಡಿಸಿ ಬಡ ಕ್ರಿಕೆಟಿಗರಿಗಾಗಿ ಹಾಸ್ಟೆಲ್ ನಿರ್ಮಿಸಿದ್ದಾರೆ ಈ ಹಾಸ್ಟೆಲ್ ಕೆಲಸಗಳು ಈಗಾಗಲೇ ಬಹುತೇಕ ಪೂರ್ಣಗೊಂಡಿದ್ದು ಮುಂದಿನ ತಿಂಗಳು ಲೋಕಾರ್ಪಣೆ ಗೋಡಲ್ಲಿದೆ ಇವ್ರ ತಂದೆ ಸೈಕಲ್ ಅಲ್ಲಿ ಮನ್ ಮನೆಗೆ ಸಿಲಿಂಡರ್ ಹಾಕ್ತಿದ್ರು ಒಬ್ಬ ಅಣ್ಣ ಗಾರೆ ಕೆಲಸ ಇವತ್ತಿಗೂ ಒಬ್ಬ ಅಣ್ಣ ಪೇಂಟ್ ಕೆಲಸ ಇವತ್ತಿಗೂ ಶೀಟ್ ಮನೆ ಅಲ್ಲ ಅದು ಕೈ ಹಂಚಿ ಅಂತೀವಲ್ಲ ಆ ಥರದ್ ಮನೆ ಅದರಿಂದ ಬದಲಾದಂತಹ ಪರಿಸ್ಥಿತಿ ಎರಡು ಸೀಸನ್ಗಳ ಹಿಂದೆ ರಿಂಕು ಸಿಂಗ್ ಕೋಲ್ಕತ್ತಾ ತಂಡಕ್ಕೆ ಬಂದಾಗ ಕಳೆದ ಸೀಸನ್ ಅಲ್ಲಿ ಅವಕಾಶ ಕೊಟ್ಟಿದ್ರು ಆರ್ ಮೇಲೆ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿತ್ತು ಆದರೆ ಏಪ್ರಿಲ್ ಒಂಬತ್ತನೇ ತಾರೀಕು ಕೊನೆ ಓವರ್ನಲ್ಲಿ ಇಪ್ಪತ್ತೊಂಬತ್ತು ರನ್ಗಳ ಅವಶ್ಯಕತೆ ಫಸ್ಟ್ ಬಾಲ್ ಬೀಟ್ ಆದ್ರೂ ಸತತವಾಗಿ ಐದು ಸಿಕ್ಸ್ ಹೊಡೆದ್ರು ಆದರೆ ತಾನು ಪಟ್ಟಿರೋ ಕಷ್ಟದ ಆದಿಯಲ್ಲಿ ಸಾಕ್ತಿರುವಂತ ಕನಸು ಕಂಡಿರೋ ಸಾಕಷ್ಟು ಕ್ರಿಕೆಟಿಗರಿಗಾಗಿ ಎಲ್ಲಿ ಕೋಚಿಂಗ್ ಮಾಡ್ತಿದ್ರು ಅಲ್ಲಿ ಸುಮಾರು ನಲವತ್ತು ಜನ ಉಳಿಯುವಂತ ಸುಸಜ್ಜಿತ ಹಾಸ್ಟೆಲ್ ಮಾಡ್ತಿದ್ದಾರೆ ತನಗೆ ಈ ಬಾರಿ ಐ ಪಿ ಎಲ್ ನಲ್ಲಿ ಬಂದಿರೋ ಸಂಪೂರ್ಣ ಹಣವನ್ನ ಕೊಟ್ಟು ಇದು ಸಾಕಷ್ಟು ದುಡ್ಡು ಮಾಡೋ ಶೋಕಿ ಮಾಡೋ ವಿದೇಶಗಳಿಗೆ ಸುತ್ತೋ ಚಾರ್ಟ್ ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಸುತ್ತೋ ಕ್ರಿಕೆಟಿಗರಿಗೆ ಮಾದರಿ ಇದಕ್ಕೆ ವಿದೇಶಿ ಕ್ರಿಕೆಟಿಗರು ಕೂಡ ಟ್ವೀಟ್ ಮಾಡಿ ವಿಶ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ನಮ್ಗಳಿಗೂ ಇದು ಮಾದರಿ ಆಗಿದೆ ಅಂತ ವಿಚಾರ ಆ ಥರದ ಸೇವೆ ಮೆಚ್ಚಬೇಕು ಆ ತರದವರು ಹೆಚ್ಚು ಬರಬೇಕು ಅಂತವ್ರಿಗೆ ಹೆಚ್ಚು ಅವಕಾಶ ಆಗ್ಬೇಕು ಹೌದು ಎಸ್ ವೀಕ್ಷಕರ ಇವತ್ತಿನ ರಾಜ್ಯ ರಾಜಕಾರಣ ಮತ್ತೆ ನಾಮಿನೇಷನ್ ಸಲಕೆ ಮಾಡಿದ್ದು ನಂತರ ಸುಮಲತಾ ಅವರು ಹೇಳಿಕೆ ಕುಮಾರಸ್ವಾಮಿ ಅವರು ಬಿಜೆಪಿ ಕಾಂಗ್ರೆಸ್ ಹೊಂದಾಣಿಕೆ ಆಗಿದೆ ಅಂತ ಹೇಳಿದಂಥ ರೀತಿಗಳು ಹಾಗೆ ಬಿಜೆಪಿಯ ಮೂರನೇ ಲಿಸ್ಟ್ ಅನೌನ್ಸ್ ಆಯ್ತು ಹತ್ತು ಜನ ಅದರಲ್ಲಿ ರಾಮದಾಸ್ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ ಅರವಿಂದ್ ಲಿಂಬಾಳಿ ಅವ್ರಿಗೆ ಮಿಸ್ ಆಗಿದೆ ಈಗ ಸಂಗಣ ಬದಲಾಗಿ ಅವರ ಸೊಸೆ ಮಂಜುಳಾ ಅಂಬರೇಶ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಅರವಿಂದ್ ಲಿಂಬಾವಳಿ ಬದಲಾಗಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ರಾಮದಾಸ್ ಬದಲಾಗಿ ಶ್ರೀವತ್ಸ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಇದಿಷ್ಟು ಮೈಸೂರಿನ ಮೈಸೂರು ಎಲ್ಲಾ ಕಡೆ ಟಿಕೆಟ್ ಪೆಂಡಿಂಗ್ ಇತ್ತು ಉಮೇಶ್ ಶೆಟ್ಟಿ ಅದ್ರಲ್ಲಿ ಗೋವಿಂದ ರಾಜನಗರ ಕೊಟ್ಟಿದ್ದು ಸೋಮಣ್ಣ ಅವರ ಶಿಷ್ಯಾಗೆ ಹೌದು ಬಿ ರಾಮಣ್ಣ ಇವೆಲ್ಲವನ್ನು ನೋಡಿದ್ರಿ ಪಟ್ಟಿ ರಿಲೀಸ್ ಇನ್ನೊಂದ್ ಎರಡು ಪೆಂಡಿಂಗ್ ಇರಂಗೈತೆ ಹೌದು ಹೌದು ಇನ್ನಿದೆ ಇನ್ನೆರಡು ಪೆಂಡಿಂಗ್ ಇದಂಗಿದೆ ಸೊ ಅದನ್ನು ಕೂಡ ನಿಮ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತೇವೆ ಇದಿಷ್ಟು ಈ ಪ್ರೈಮ್ ಟೈಮ್ ನ ಸುದ್ದಿ ಆಗಿತ್ತು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ